ಗೈಸ್ ಐ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ ನಾನು. ಸೊ ಅಕ್ಕಿಗೆ ಈ ಥರ ಪ್ರಾಬ್ಲಮ್ ಬಂದಿದೆ, ಸೊ ಅದಕ್ಕೇನು ಸೊಲ್ಯೂಷನ್ ವೀಡಿಯೋಸ್ ತರ್ತೀನಿ ನಾನು ಅಂತಂದಿದ್ದೆ. ಸೊ ವೀಡಿಯೋಗಳು ಹೋಗಿಕ್ಕಿಂತ ಮುಂಚೆ ಚಾನಲ್ಗೆ ಸುಬ್ರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ನೋಟಿಫಿಕೇಷನ್ ಒಳಗೆ ಸೆಟ್ ಮಾಡ್ಕೊಂಡ್ರೆ ನಾನು ಹಾಕೋ ಎಲ್ಲ ಡೇ ಟು ಡೇ ಅಪ್ಡೇಟ್ಸು ನಿಮಗೆ ಮೊದಲನೇದಾಗಿ ತಲುಪುತ್ತೆ. ಸೊ ಇವಾಗ ಅದು ಕಣ್ಣು ಇನ್ಫೆಕ್ಷನ್, ಅದು ವೈರಲ್ ಇನ್ಫೆಕ್ಷನಾಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಬೇರೆ ಹಕ್ಕಿಗಳು ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ಫಾಸ್ಟಾಗಿ ನಾವು ಏನಾಗುತ್ತೆ ಮೆಡಿಸನ್ ಮಾಡ್ಕೊಬೇಕಾಗುತ್ತೆ. ಅಕ್ಕಿ ಬೇಗ ಕ್ಯೂರ್ ಮಾಡ್ಕೊಬೇಕಾದಕ್ಕೆ ಅಂದರೆ ನೀವು ಬೇಗ ಬೇಗ ಮೆಡಿಸನ್ ಮಾಡ್ಕೊಬೇಕಾಗುತ್ತೆ. ಸೊ ಅದ್ರ ಮೆಡಿಸನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಇದೇನಿದೆ, 200 mg ಬರುತ್ತೆ ನೋಡಿ. ಇದರಲ್ಲಿ ನಿಮಗೆ ಎರಡು ಟ್ಯೂಬ್ಸ್ ಕಾಣುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು 47 ಅಂತ ಕೊಟ್ಟಿದ್ದಾರೆ. 47 ಎಷ್ಟೋ ಕೊಟ್ಟೆ ನನಗೆ ನೆನಪಿಲ್ಲ, ಆದರೆ ಮೇಲ್ಗಡೆ MRP ಬಂದು 47 ಅಂತ ಕೊಟ್ಟಿದ್ದಾರೆ ರೇಟು ನೋಡಿ. ಇದು ರೀತಿ ಬರುತ್ತೆ, ಗ್ಲಾಸ್ದು ಬಾಟ್ಲ್ ಬರುತ್ತೆ. ಇದರಲ್ಲಿ ಒಂದು ಅಂದರೆ ಇದರಲ್ಲಿ ಪೌಡ್ರ್ ಥರ ಇರುತ್ತೆ. ನೆಕ್ಸ್ಟ್ ನಿಮ್ಗೆ ಈ ಥರ ಒಂದು ಲಿಕ್ವಿಡ್ ಬರುತ್ತೆ. ಈ ಲಿಕ್ವಿಡ್ನ ಈ ಗ್ಲಾಸ್ ಬಾಟ್ಲ್ ಒಳಗಡೆ ಮಿಕ್ಸ್ ಮಾಡಿಕೊಂಡು, ಸೊ ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ನೀವೇನು ಮಾಡಬೇಕಂದ್ರೆ ಒಂದೊಂದು ML ಓಕೆನಾ, ಒಂದೊಂದು ML ಅಕ್ಕಿ ಕೊಡಬೇಕಾಗುತ್ತೆ. ಸೊ ಇವಾಗ ನಾನು ನಿಮ್ಗೆ ತೋರ್ಸಂಗಂತೂ ಆಗಲ್ಲ, ಯಾಕೆಂದರೆ ಒಬ್ಬನೇ ಇದ್ದೀನಿ. ಸೊ ಮಿಕ್ಸ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಂಡು ತೋರ್ಸೋಕ್ಕಾಗಲ್ಲ, ಅದರಿಂದ ನಾನು ಮಿಕ್ಸ್ ಮಾಡಿಕೊಂಡು ಸಿಗ್ತೀನಿ. ಏನಿಲ್ಲ, ಜಸ್ಟ್ ಟಿಪ್ ಓಪನ್ ಮಾಡೋದು, ದೆನ್ ಬಾಟ್ಲಿ ಓಪನ್ ಮಾಡೋದು, ಅದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಮಿಕ್ಸ್ ಮಾಡೋದಷ್ಟೇ. ಸೊ ನಾನು ಮಿಕ್ಸ್ ಮಾಡ್ಕೊಂಡು ಸಿಗ್ತೀನಿ, ಆಮೇಲೆ ಏನು ಮಾಡಬೇಕಂದ್ರೆ ಮುಂದೆ ಹೇಳ್ತೀನಿ, ವೆಯ್ಟ್ ಮಾಡಿ ಗೈಸ್. ಸೊ ಗೈಸ್, ವೀಡಿಯೋ ಏನಾದ್ರು ಸರಿಯಾಗಿ ಬಂದು ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಈ ಕಡೆ ಬಿಸಿಲಿದೆ ಅದಕ್ಕೆ ಕಾಣಿಸಲ್ಲ. ಸೊ ನೋಡ್ಬೋದು ಈ ಬಾಟ್ಲ್ ಏನಿದೆ, ಫಸ್ಟ್ ಇದನ್ನ ಓಪನ್ ಮಾಡ್ಕೊತೀನಿ ನಾನು. ಓಕೆ, ಓಪನ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಬರೀ ಪೌಡ್ರ್ ಸಿಕ್ಕುತ್ತೆ ನಿಮಗೆ. ಸೊ ಅದನ್ನ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಈ ಟಿಪ್ ಏನಿದೆ ಇದನ್ನ ಈ ರೀತಿ ನೋಡಿ, ಇಲ್ಲಿದೆ ಅಲ್ವಾ, ಈ ರೀತಿ ಓಪನ್ ಮಾಡಿದ್ರೆ, ಸೊ ನೋಡಿ ಕಂಪ್ಲೀಟಾಗಿ ಇದು ಓಪನ್ ಆಗುತ್ತೆ. ಸೊ ಓಪನ್ ಆಗಿದ್ಮೇಲೆ ಏನು ಮಾಡಿ, ಜಸ್ಟ್ ಇದನ್ನ ತೆಗೆದು ಇದ್ರೊಳಗಡೆ ಪೋರ್ ಮಾಡ್ಕೊಳ್ಳಿ ನೋಡಿ, ಈ ರೀತಿ ನೋಡಿ ಪೋರ್ ಮಾಡ್ಕೊಬೇಕು ಎಲ್ಲದನ್ನು ನೋಡಿ ಗೈಸ್. ಇಲ್ಲಿ ನಾನು ಕಂಪ್ಲೀಟಾಗಿ ಇವಾಗ ಪೋರ್ ಮಾಡ್ಕೊಂಡಿದ್ದೀನಿ ಗೈಸ್, ಕಂಪ್ಲೀಟಾಗಿ ಪೋರ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಇಲ್ಲಿ ಇದು ಸಪ್ರೇಟ್ ಆಗಿದೆ, ಇದು ಸಪ್ರೇಟ್ ಆಗಿದೆ. ಸೊ ಅದರಿಂದ ಚೆನ್ನಾಗಿ ಶೇಕ್ ಮಾಡ್ಕೊಬೇಕು, ಅಂದರೆ ಸೊಲ್ಯೂಷನ್ನು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕಿದು. ಸೊ ಅದರಿಂದ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡ್ಬೋದು ಇವಾಗ ಸ್ವಲ್ಪ ಮಿಕ್ಸ್ ಆಗಿದೆ, ಅದನ್ನು ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ವಾ, ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ. ಸೊ ಅಕ್ಕಿಗಳನ್ನೆಲ್ಲ ಬಿಟ್ಟಿದ್ದೀನಿ ಮೇಯಕ್ಕೆ. ಸೊ ಒಂದೇ ಅಕ್ಕಿಗೆ ಬಂದಿರೋದು ಇನ್ಫೆಕ್ಷನು, ಸೊ ಅದು ಸಪ್ರೇಟ್ ಗೂಡಲ್ಲಿರೋದ್ರಿಂದ ನಮಗೇನು ಅಷ್ಟೊಂದು ಪ್ರಾಬ್ಲಮ್ ಬೀಳಲ್ಲ. ಸೊ ಬೇರೆ ಅಕ್ಕಿಗೆ ಮುಚ್ಚಿಬಿಟ್ಟು ಬರ್ತೀನಿ, ಹಂಗೆ ವೆಯ್ಟ್ ಮಾಡಿ. ಸೊ ಗೈಸ್ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು ಒಂದು 10-10:30 ಆಗಿರ್ಬೋದೇನೋ. ಸೊ 10-10:30 ಅಂದರೆ ದಿನಕ್ಕೆ 3 ಟೈಮ್ ಕೊಡಬೇಕು. ಸೊ 10:30 ಒಂದ್ಸಲಿ ಕೊಡಬೇಕು ನಾನು ಇವಾಗ, ಮತ್ತು ಮಧ್ಯಾಹ್ನ ಒಂದ್ಸಲಿ, ಮತ್ತು ಸಂಜೆ ಒಂದ್ಸಲಿ ನೈಟ್ ಟೈಮಲ್ಲಿ ಕೊಟ್ಟರೆ ಆಗುತ್ತೆ, ಇಲ್ಲಾಂದರೆ ಡೈಲಿ 2 ಟೈಮ್ಸ್ ಕೊಟ್ಟರೆ ಆಗುತ್ತೆ. ಸೊ ಇದೇನಿರುತ್ತೆ, ಕ್ವಿಕ್ ರಿಯಾಕ್ಷನ್ ತೋರಿಸುತ್ತೆ ಇದು, ಓಕೆನಾ. ಅದರಿಂದ ಅಷ್ಟೇ ನಿಮ್ಗೆ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸಿರಿಂಜ್ ಎತ್ಕೊತೀನಿ, 1 ನಿಮಿಷ ವೆಯ್ಟ್ ಮಾಡಿ. ಸೊ ಗೈಸ್, ಇವಾಗ ಅಕ್ಕಿನ ಕೂಡ ಇಟ್ಕೊಂಡಿದ್ದೀನಿ ನಾನು. ಸೊ ಒಬ್ಬರಿಂದ ತುಂಬಾ ಕಷ್ಟ ಆಗುತ್ತೆ, ಸೊ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ. ಇವಾಗ ನೋಡಿ, ಈ ಅಕ್ಕಿಗೆ ನಾನು ಕರೆಕ್ಟಾಗಿ ತೋರಿಸ್ಕೊಡ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ ಕಣ್ಣು ಯಾವ ರೀತಿ ಆಗಿದೆ ಅಂತ ನೋಡಿ ಗೈಸ್. ನೋಡಿ ಕಣ್ಣು ಅಬ್ಸರ್ವ್ ಮಾಡಿ ಗೈಸ್, ಕಾಣಿಸ್ತಿಲ್ಲ ಅಂದರೆ ಬೈಕೊಂಬೇಡಿ. ಬಟ್ ನೋಡಿ, ನಾನು ತೋರ್ಸೋಕ್ಕೆ ಆದಷ್ಟು ಟ್ರೈ ಮಾಡಿದ್ದೀನಿ. ಈ ಅಕ್ಕಿ ಏನು ಚಾಲೈತೆ ಅಂದರೆ, ಸ್ವಲ್ಪ ರೆಕ್ಕೆನ ಶೇಕ್ ಮಾಡಿದೆ, ರೆಕ್ಕೆನ ಲೂಸ್ ಬಿಟ್ಬಿಡ್ತಾರೆ ಅಂದ್ಬಿಟ್ಟು. ರೆಕ್ಕೆ ಎಷ್ಟು ಶೇಕ್ ಮಾಡುತ್ತೆ ಗೊತ್ತಾ ನೋಡಿ, ನೋಡಿ ಗೈಸ್ ಈ ಕಡೆ ಕಣ್ಣು ನೋಡ್ಕೊಳ್ಳಿ, ಕ್ಲೋಸ್ ಆಗಿದೆ ಅಲ್ವಾ. ಸೊ ಅದರಿಂದ ಅಷ್ಟೇ ಇವಾಗ ಇದು ಮೆಡಿಸನ್ ಹಾಕಬೇಕು. ಸೊ ಫಸ್ಟ್ ಇದನ್ನ ಗೂಡಿಗೆ ಬಿಟ್ಬಿಟ್ಟು ಬಂದು ಮೆಡಿಸನ್ನ ಪೋರ್ ಮಾಡ್ಕೊತೀನಿ. ಓಕೆ ಗೈಸ್, ಆ ಯಾಕಿನ ಗೂಡಿಗೆ ಬಿಟ್ಟಿದ್ದೀನಿ ಇವಾಗ. ಸೊ ಮೆಡಿಸನ್ನ ಪೋರ್ ಮಾಡ್ಕೊಳ್ಳೋಣ, ಫಸ್ಟು ಸ್ವಲ್ಪ ಶೇಕ್ ಮಾಡಿಕೊಂಡು 2 ml ಅಷ್ಟು ಪೋರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, 2 ml ಪೋರ್ ಮಾಡ್ಕೊಂಡಿದ್ದೀನಿ. ಸಿರಿಂಜ್ನ ಸ್ವಲ್ಪ ಹಳೆ ಸಿರಿಂಜ್ ತೊಗೊಂಡಿದ್ದೀನಿ, ಏನೋ ಇದ್ರಲ್ಲಿ ಹಾಕೋಕ್ಕಾಗುತ್ತೆ ಅಲ್ಲ ಗೊತ್ತಿಲ್ಲ, ನಾನಂತೂ ಆದಷ್ಟು ಟ್ರೈ ಮಾಡ್ತೀನಿ ಗುರು.
ಗೈಸ್ ನೋಡಿ ಇಷ್ಟು ಬಂದಿದೆ ನನಗೆ, ಅಂದರೆ ಈ ಸಿರಿಂಜಲ್ಲಿ ಇಷ್ಟು ಬಂದಿದೆ, 1-2 ml ಇಷ್ಟು ಬಂದಿದೆ ಈ ಸಿರಿಂಜಲ್ಲಿ. ಸೊ ಇದನ್ನ ನಾನು ಇವಾಗ ಪಾರಿಳಕ್ಕೆ ಕುಡಿಸ್ಬೇಕು, ಅದನ್ನ ತೋರಿಸಿ ಕುಡ್ಸೋಕ್ಕಾಗಲ್ಲ ಇವಾಗ, ಯಾಕಂದರೆ ಒಬ್ಬನೇ ಇರೋದ್ರಿಂದ ಕಷ್ಟ ಆಗುತ್ತೆ. ಸೊ ಕುಡಿಸ್ಬಿಟ್ಟು ನಾನು ಬರ್ತೀನಿ, ವೆಯ್ಟ್ ಮಾಡಿ. ಗೈಸ್ ಅಕ್ಕಿಗೆ ಮೆಡಿಸನ್ ಕೊಟ್ಟಿದ್ದೀನಿ, ಸೊ ಕೈಗೆಲ್ಲ ಆಯಿತು, ಒಬ್ಬನೇ ಇರೋದ್ರಿಂದ ಸ್ವಲ್ಪ ಕಷ್ಟಪಟ್ಟು ಕೊಟ್ಟಿದ್ದೀನಿ. ಸೊ ಕೈಗೆಲ್ಲ ಸ್ವಲ್ಪ ಮೆಡಿಸನ್ ಅಂಟ್ಕೊಂಬಿಡ್ತು, ಏನು ಮಾಡೋಂಗಿಲ್ಲ. ಓಕೆನಾ, ಸೊ ಮೆಡಿಸನ್ ನೋಡಿ ಈ ರೀತಿಯಾಗಿದೆ. ಈ ಸಿರಿಂಜಲ್ಲಿ 2 ml ಕೊಟ್ಟಿದ್ದೀನಿ, ಸ್ವಲ್ಪ ಅಷ್ಟೇ ಗ್ಯಾಪ್ ಇದೆ, ಪರವಾಗಿಲ್ಲ. ಅದು 2 ml ಗಿಂತ ಅದಕ್ಕೆ ಈ ಅಕ್ಕಿ ವೇಸ್ಟ್ ಮಾಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡೆ, ಇದರಲ್ಲಿ ಸ್ವಲ್ಪ ಇದೆ, ಪೋರ್ ಮಾಡ್ಕೊಳ್ಳೋಣ. ಗೈಸ್ ಮತ್ತು ಯಾವತ್ತೇ ಆಗಲಿ ಮೆಡಿಸನ್ನ ಯೂಸ್ ಮಾಡಿದ್ದು ಸಿರಿಂಜ್ ಆಗಲಿ ಬಾಟ್ಲ್ ಆಗಲಿ ಅದನ್ನು ತೊಳೆಯೋಕ್ಕೆ ಮರಿಬಾರ್ದು. ಸೊ ನಾನು ವಾಶ್ ಔಟ್ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ಸೊ ಒಬ್ಬೊಬ್ಬರು ಏನು ಮಾಡ್ತೀರ ಅಂದರೆ, ಯಾವಾಗಲೂ ಇದೆ ಮೆಡಿಸನ್ ಕೊಡೋದಲ್ವಾ, ಏನಕ್ಕೆ ತೊಳಿಬೇಕಂತ ಅಂದ್ಕೊತೀರಾ. ಸೊ ಕೆಲವೊಂದು ಮೆಡಿಸನ್ಸು ಸ್ವಲ್ಪ ಟೈಮ್ ಆಗಿದೆ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಏರಲ್ಲಿ ಸ್ವಲ್ಪ ಟೈಮ್ ಇದ್ದಿದೆ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಇವಾಗ ಇದನ್ನೂ ಅಷ್ಟೇ ಫ್ರಿಡ್ಜಲ್ಲಿ ಇಡಬೇಕು ನಾನು ತೊಗೊಂಡೋಗಿ. ಸೊ ಫ್ರಿಡ್ಜಲ್ಲಿ ಇಡೋಣ ತೊಗೊಂಡೋಗಿ. ಸೊ ಈ ಬಾಟ್ಲಲ್ಲೇ ಇದರಲ್ಲೇ ಹಾಕೊತೀನಿ, ಯಾಕಂದರೆ ಮುಂದೆ ಏನಕ್ಕೆ ಅವ್ರು ಬೇಕಾಗುತ್ತಿದ್ದು. ಇದರಲ್ಲೇ ಇದನ್ನ ಹಾಕೊಂಡು ಸಿರಿಂಜನ್ನು ಇದ್ರೊಳಗಡೆ ಇಟ್ಕೊತೀನಿ. ಓಕೆ, ಸಿರಿಂಜ್ ಇದ್ರೊಳಗಡೆ ಹಾಕಿದ್ದೀನಿ, ಇದನ್ನ ಕವರ್ ಮಾಡ್ಕೊತೀನಿ. ಕವರ್ ಮಾಡ್ಕೊಂಡಿದ್ದೀನಿ, ಅಕ್ಕಿಗಳೆಲ್ಲ ಆಚೆ ಇದಾವೆ ಸ್ವಲ್ಪ. ಇವಾಗ ಎಲ್ಲದನ್ನು ಒಂದೊಂದಾಗಿ ಹಿಡಿದು ಒಳಗಡೆ ಹಾಕ್ಬೇಕು. ಇವಾಗ ಅಕ್ಕಿಗಳನ್ನೆಲ್ಲ ಒಳಗಡೆ ಹಾಕ್ಬಿಟ್ಟು, ಯಾವ ಅಕ್ಕಿನ ಇವಾಗ ಅಕ್ಕಿ ಒಂದನ್ನು ಮಾತ್ರ ಆಚೆ ಬಿಡಬೇಕು ಪಳಗಕ್ಕೆ, ಅಂದರೆ ಅಕ್ಕಿ ಪಳಗಿಲ್ಲ, ಅದು ಪಳಗಿದ್ರೆ ಅಲ್ವಾ ನಾನು ಇವಾಗ ಬಿಟ್ಟು ಅದ್ರ ಬಾಜಿ ಕಮ್ಮಿ ಮಾಡ್ಸೋಕ್ಕಾಗೋದು, ಅಕ್ಕಿ ಪಳಗಬೇಕು. ಸೊ ಅದರಿಂದ ಇವಾಗ ಅಕ್ಕಿಗಳನ್ನೆಲ್ಲ ಆಚೆ ಬಿಡ್ತಿದ್ದೀನಿ, ಅಕ್ಕಿಗಳನ್ನೆಲ್ಲ ಮುಚ್ಚಾಕ್ತೀನಿ. ಸೊ ಸಂಜೆ ಬಂದ್ಬಿಟ್ಟು ಗೂಡು ಕ್ಲೀನ್ ಮಾಡಬೇಕು, ಸ್ವಲ್ಪ ಕೆಲಸ ಇದೆ ಇವತ್ತು, ಗೂಡು ಕ್ಲೀನ್ ಮಾಡಬೇಕು. ಇನ್ನೇನು ಎಲ್ಲರಿಗೂ ಗೊತ್ತಿರುತ್ತೆ, ಗಣೇಶ ಹಬ್ಬ ಬಂದಾಯಿತು, ಗಣೇಶ ಹಬ್ಬ ಬಂದಿದೆ, ಲೋಕಲ್ ಬಾಯ್ಸ್ ಎಲ್ಲ ಗೊತ್ತಲ್ವ ಏನು ಅಂತ. ಫುಲ್ ಬಿಸಿ, ಗಣೇಶ ಕಲೆಕ್ಷನು, ಗಣೇಶ ತರೋದು, ಗಣೇಶ ಇಡೋಕ್ಕೆ ಜಾಗ ಮಾಡೋದು, ಇವೇ ಕೆಲಸಗಳಿರ್ತವೆ ಈ ವಾರ ಫುಲ್ಲು. ವೀಡಿಯೋ ಮಿಸ್ ಮಾಡಲ್ಲ, ಹಂಗಂತ ವೀಡಿಯೋ ಮಿಸ್ ಮಾಡ್ತೀನಿ ಅಂತ ಯಾರು ಏನೋ ಅನ್ಕೊಳಕ್ಕೆ ಹೋಗ್ಬೇಡಿ, ವೀಡಿಯೋ ಮಿಸ್ ಮಾಡಲ್ಲ. ಸೊ ಈ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮೆಡಿಸನ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ, ನೋಡಿಲ್ಲ ಅಂದರೆ ಮೆಡಿಸನ್ನ ಲಾಸ್ಟಲ್ಲಿ ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಸೊ ಬೇಕಾದರೆ ಗ್ರೂಪಲ್ಲೂ ಹಾಕ್ತೀನಿ, ತೊಗೊಂಬಿಡಿ. ಓಕೆ, ನಾ ಗ್ರೂಪ್ಗೆ ಜಾಯ್ನ್ ಆಗಿದೆ ಅಂದರೆ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನ್ ಸಿಗುತ್ತೆ. ಸಿಗೋಣ ಗೈಸ್, ಹಾಗಾದರೆ ಮುಂದಿನ ವೀಡಿಯೋದಲ್ಲಿ. ಕನ್ನಡ ಬೆಳೆಸಿ, ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊತ. ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.